ವಿವಾಹಿತ ಮಹಿಳೆಯು ನಿಮ್ಮೊಂದಿಗೆ ಹೆಚ್ಚಿನದನ್ನು ಬಯಸುತ್ತಿರುವ ನಾಲ್ಕು ಚಿಹ್ನೆಗಳನ್ನು ಇಂದು ನಾನು ನಿಮಗೆ ಹೇಳಲಿದ್ದೇನೆ ಈ ಚಿಹ್ನೆಗಳು ಖಚಿತವಾಗಿರುತ್ತವೆ ಮತ್ತು ಯಾವುದೇ ವಿವಾಹಿತ ಮಹಿಳೆ ಅವುಗಳನ್ನು ನೀಡುತ್ತಿದ್ದರೆ ಕೆಲವು ಪತಿ ದ್ರೋಹ ಮಾಡಲಿದ್ದಾನೆ ಎಂದು ನೀವು ಖಚಿತವಾಗಿ ಹೇಳಬಹುದು ಈ ವಿಡಿಯೋ ವಿವಾಹಿತ ಮಹಿಳೆಯೊಂದಿಗೆ ಹೊರಗೆ ಹೋಗಲು ಪ್ರೋತ್ಸಾಹಿಸಲು ಅಲ್ಲ ಆದರೆ ಯಾರಾದರೂ ನಿಮ್ಮನ್ನು ಮೋಹಿಸಲು ಪ್ರಯತ್ನಿಸುತ್ತಿರುವಾಗ ನಿಮಗೆ ತಿಳಿಸಲು ಎಂದು ನಿಮಗೆ ತಿಳಿಸುವುದು ನಾವು ಇಲ್ಲಿ ಚಾನೆಲ್ನಲ್ಲಿ ಒಬ್ಬ ವ್ಯಕ್ತಿ ಇನ್ನೊಬ್ಬನಿಗೆ ಮೋಸ ಮಾಡುವುದನ್ನು ಸಂಪೂರ್ಣವಾಗಿ ವಿರೋಧಿಸುತ್ತೇವೆ ಆದ್ದರಿಂದ ವಿವಾಹಿತ ಮಹಿಳೆಯೊಂದಿಗೆ ಹೊರಗೆ ಹೋಗುವ ಮೊದಲು ಇನ್ನೊಂದು ಬದಿಯಲ್ಲಿರುವ ಪುರುಷನ ಬಗ್ಗೆ ಯೋಚಿಸಿ ಇತರರು ನಿಮಗೆ ಏನು ಮಾಡಬೇಕೆಂದು ನೀವು ಬಯಸುವುದಿಲ್ಲವೋ ಅದನ್ನು ಅವರಿಗೆ ಮಾಡಬೇಡಿ ಇಂದಿನ ವಿಡಿಯೋವನ್ನು ಪ್ರಾರಂಭಿಸುವ ಮೊದಲು ಇಲ್ಲಿ ಚಾನಲ್ಗೆ ಚಂದಾದಾರರಾಗಿ ಮತ್ತು ಅಧಿಸೂಚನೆಯ ಬೆಲ್ ಅನ್ನು ಆನ್ ಮಾಡಿ ಇದರಿಂದ ನಾನು ಇಲ್ಲಿ ಪೋಸ್ಟ್ ಮಾಡುವ ಯಾವುದೇ ಹೊಸ ವಿಡಿಯೋಗಳನ್ನು ನೀವು ತಪ್ಪಿಸಿಕೊಳ್ಳಬೇಡಿ ಒಂದು ಅವಳು ಯಾವಾಗಲೂ ನಿಮಗೆ ತ್ವರಿತವಾಗಿ ಉತ್ತರಿಸುತ್ತಾಳೆ ಸಾಮಾನ್ಯವಾಗಿ ಮಹಿಳೆಯರು ಆಸಕ್ತಿ ಇದ್ದಾಗಲೆಲ್ಲ ತಾವು ಇಷ್ಟಪಡುವ ಪುರುಷನತ್ತ ಹೆಚ್ಚಿನ ಗಮನಹರಿಸುತ್ತಾರೆ ವಿವಾಹಿತ ಮಹಿಳೆಯೊಂದಿಗೆ ಇದು ಯಾವುದೇ ಭಿನ್ನವಾಗಿರುವುದಿಲ್ಲ ಸುತ್ತಲೂ ಪತಿಯೊಂದಿಗೆ ಸಹ ಅವಳು ಯಾವಾಗಲೂ ನಿಮಗೆ ತ್ವರಿತವಾಗಿ ಉತ್ತರಿಸುವ ಮಾರ್ಗವನ್ನು ಕಂಡುಕೊಳ್ಳುತ್ತಾಳೆ ಪತಿ ಕೆಲಸಕ್ಕೆ ಹೋಗುವುದನ್ನು ಕಾಯುವುದಕ್ಕಿಂತ ನಿಮಗೆ ಉತ್ತರಿಸಲು ಸ್ನಾನಗೃಹಕ್ಕೆ ಹೋದಂತೆ ನಟಿಸುವುದು ಅವಳಿಗೆ ಸುಲಭವಾಗಿದೆ ಇದಕ್ಕಾಗಿಯೇ ಅನೇಕ ವಿವಾಹಿತ ಮಹಿಳೆಯರು ತಮ್ಮ ಪತಿಯಿಂದ ಸಿಕ್ಕಿಬೀಳುತ್ತಾರೆ ಅವರು ಇನ್ನೊಂದು ದಿನ ಏನನ್ನು ಬಿಡಲು ಸಾಧ್ಯವಿಲ್ಲ ಅವರು ಇಷ್ಟಪಡುವ ಪ್ರಕರಣವು ಖಂಡಿತವಾಗಿಯೂ ಅವಳ ಸ್ವಂತ ಪತಿಗಿಂತ ಹೆಚ್ಚು ಗಮನವನ್ನು ಸೆಳೆಯುತ್ತದೆ ಆದ್ದರಿಂದ ವಿವಾಹಿತ ಮಹಿಳೆ ನಿಮ್ಮ ಸಂದೇಶಗಳಿಗೆ ಫ್ಲ್ಯಾಶ್ ಮೋಡ್ನಲ್ಲಿ ಉತ್ತರಿಸುತ್ತಿದ್ದರೆ ಅವಳು ನಿಮ್ಮ ಬಗ್ಗೆ ಆಸಕ್ತಿ ಹೊಂದಿದ್ದಾಳೆ ಎಂದು ನೀವು ಖಚಿತವಾಗಿ ಹೇಳಬಹುದು ನೀವು ಕೇವಲ ಸ್ನೇಹಿತರಾಗಿದ್ದರೂ ಸಹ ಅವಳು ನಿಮ್ಮನ್ನು ತನ್ನ ಪತಿಯಿಂದ ಮರೆ ಮಾಡಿದರೆ ಈ ಚಿಹ್ನೆಯು ಹೆಚ್ಚು ಹೈಲೈಟ್ ಆಗಿರುತ್ತದೆ ಎರಡು ಅವಳು ನಿಮ್ಮ ಅಲೆಯ ಮೇಲೆ ಬರುತ್ತಾಳೆ ನಿಷ್ಠಾವಂತ ಮಹಿಳೆ ಯಾವತ್ತೂ ದುರುದ್ದೇಶದಿಂದ ಪುರುಷನೊಂದಿಗೆ ಮಾತನಾಡುವುದಿಲ್ಲ ಅವಳು ನಂಬಿಗಸ್ಥರಾಗಿದ್ದರೆ ಅವಳು ತಕ್ಷಣವೇ ಅವನನ್ನು ಕತ್ತರಿಸುತ್ತಾಳೆ ಆದರೆ ಆಸಕ್ತ ಮಹಿಳೆ ಸಂಪರ್ಕದಲ್ಲಿರುತ್ತಾಳೆ ಮತ್ತು ನೀವು ಹೆಚ್ಚು ನಿಕಟ ಆಟಗಳನ್ನು ಆಡಿದಾಗ ಅವಳು ನಿಮ್ಮೊಂದಿಗೆ ಸಾಲಿನಲ್ಲಿ ಬೀಳುತ್ತಾಳೆ ಜೊತೆಗೆ ಅವರು ಇನ್ನೂ ಮುಂದೆ ಮಲಗಲು ಹೋಗುವುದಿಲ್ಲ ಅಥವಾ ಅವನು ಅವಳನ್ನು ತೃಪ್ತಿಪಡಿಸುವುದಿಲ್ಲ ಎಂದು ತನ್ನ ಗಂಡನ ಬಗ್ಗೆ ದೂರುವ ಸುಳಿವುಗಳನ್ನು ಬಿಡಲು ಪ್ರಾರಂಭಿಸುತ್ತಾಳೆ ವಿಶ್ವಾಸದ್ರೋಹಿ ಮಹಿಳೆಯ ವಿಶಿಷ್ಟ ಲಕ್ಷಣವೆಂದರೆ ತನ್ನ ಗಂಡನ ಬಗ್ಗೆ ದೂರು ನೀಡುತ್ತಾಳೆ ಅವಳು ಯಾವಾಗಲೂ ಎಲ್ಲವನ್ನೂ ಪುರುಷನ ಮೇಲೆ ದೂಷಿಸುತ್ತಾಳೆ ಮತ್ತು ಅವಳು ಯಾವಾಗಲೂ ಬಲಿಪಶು ಇದು ಅವಳಿಗೆ ಕೆಟ್ಟ ಭಾವನೆಯಿಲ್ಲದೆ ಆಕರ್ಷಿಸುವ ಒಂದು ಮಾರ್ಗವಾಗಿದೆ ಅವಳು ಏನಾದರೂ ತಪ್ಪು ಮಾಡುತ್ತಾಳೆ ಮತ್ತು ಇತರ ಕುಂಟು ನೆಪಗಳ ನಡುವೆ ತನ್ನ ಗಮನವನ್ನು ನೀಡದ ಮತ್ತು ಅವಳಿಗೆ ಬೆಲೆ ನೀಡದ ಗಂಡನೆಂದು ಹೇಳುತ್ತಾಳೆ ಮೂರು ಅವಳು ನಿಮಗೆ ಪೂರಕವಾಗಿರುತ್ತಾಳೆ ಅವಳು ನಿಮ್ಮನ್ನು ಹೊಗಳಲು ಯಾವುದೇ ಲೋಪದೋಷವನ್ನು ಕಂಡುಕೊಳ್ಳುತ್ತಾಳೆ ಅವಳು ತನ್ನ ಅಹಂಕಾರವನ್ನು ಹೆಚ್ಚಿಸಲು ಮತ್ತು ತನ್ನ ಗಂಡನನ್ನು ಕಡಿಮೆ ಮಾಡಲು ಬಯಸುತ್ತಾಳೆ ನಾನು ಹೇಳಿದಂತೆ ಪ್ರತಿ ವಿಶ್ವಾಸದ್ರೋಹಿ ಮಹಿಳೆ ಮಾಡುವ ಒಂದು ವಿಷಯವೆಂದರೆ ಪುರುಷನು ಪ್ರಲೋಭನೆಗೆ ಒಳಗಾಗುವಂತೆ ಉತ್ತೇಜಿಸಲು ಪ್ರಯತ್ನಿಸುವುದು ಅವಳ ಸಂಬಂಧವು ಹೇಗೆ ಮುರಿದು ಹೋಗಿದೆ ಮತ್ತು ಅವಳು ತನ್ನ ಪತಿಯೊಂದಿಗೆ ಎಷ್ಟು ಅತೃಪ್ತಿ ಹೊಂದಿದ್ದಾಳೆಂದು ಹೇಳುವುದು ಆದ್ದರಿಂದ ವಿವಾಹಿತ ಮಹಿಳೆಯು ನಿಮ್ಮನ್ನು ಬಹಳಷ್ಟು ಹೊಗಳಲು ಪ್ರಾರಂಭಿಸಿದರೆ ಯಾವಾಗಲೂ ನೀವು ಹುಡುಗ ಮತ್ತು ಅವಳ ಪತಿ ಮಗಿಲ್ ಎಂದು ಸೂಚಿಸಿದರೆ ಓಡಿಹೋಗಿ ವಿವಾಹಿತ ಮಹಿಳೆಗೆ ಹೂಡಿಕೆ ಮಾಡುವುದು ನೀರಸವಾಗಿದೆ ಅವಳು ತನ್ನ ಗಂಡನಿಗೆ ಮೋಸ ಮಾಡಿದರೆ ಅವಳು ನಿಮಗೆ ಮೋಸ ಮಾಡುತ್ತಾಳೆ ನಾಲ್ಕು ಅವಳು ನಿಮ್ಮನ್ನು ಹುಡುಕಲು ಬಯಸುತ್ತಾಳೆ ಈಗ ಹೌದು ವಿವಾಹಿತ ಮಹಿಳೆಯ ಕಡೆಯಿಂದ ಆಸಕ್ತಿಯ ಅತ್ಯಂತ ಅತಿರೇಕದ ಚಿಹ್ನೆ ಅವಳು ನಿಮ್ಮನ್ನು ಹುಡುಕಲು ಎಲ್ಲಾ ರೀತಿಯಲ್ಲೂ ಪ್ರಯತ್ನಿಸುತ್ತಾಳೆ ಅವಳು ಮಿಲಿಯನ್ ಕ್ಷಮಿಸಿ ನಿಮ್ಮೊಂದಿಗೆ ಮತ್ತು ಪರಸ್ಪರ ಸ್ನೇಹಿತರೊಂದಿಗೆ ಔಟ್ ಮಾಡಲು ಪ್ರಯತ್ನಿಸುತ್ತಾಳೆ ನಿಮ್ಮಂತೆಯೇ ಅದೇ ಸಮಯದಲ್ಲಿ ಜಿಮ್ಗೆ ಹೋಗಲು ಪ್ರಯತ್ನಿಸಿ ಬದ್ಧತೆಯಿಲ್ಲದೆ ಅವಳೊಂದಿಗೆ ಹೊರಗೆ ಹೋಗಲು ಅವಳು ನಿಮ್ಮನ್ನು ಮನವೊಲಿಸಲು ಪ್ರಯತ್ನಿಸುತ್ತಾಳೆ ಆದರೆ ವಾಸ್ತವವೆಂದರೆ ಅವಳು ದ್ರೋಹವನ್ನು ಕಾಂಕ್ರೀಟ್ ಮಾಡಲು ಬಯಸುತ್ತಾಳೆ ಒಬ್ಬ ಮಹಿಳೆ ನನ್ನ ಸ್ನೇಹಿತನಿಗೆ ಮೋಸ ಮಾಡಲು ಬಯಸಿದಾಗ ಯಾರೂ ತನ್ನ ಆತ್ಮಸಾಕ್ಷಿಯನ್ನು ತಡೆಹಿಡಿಯುವುದಿಲ್ಲ ಸ್ಮಾರ್ಟ್ ಆಗಿರಿ ಮಹಿಳೆ ನಿಮಗೆ ಬಹಳಷ್ಟು ನೈತಿಕತೆಯನ್ನು ನೀಡಲು ಪ್ರಾರಂಭಿಸಿದಾಗ ನಿಮ್ಮೊಂದಿಗೆ ತನ್ನ ಗಂಡನ ಬಗ್ಗೆ ದೂರು ನೀಡುತ್ತಾಳೆ ಮತ್ತು ಹೇಗಾದರೂ ನಿಮ್ಮನ್ನು ಹುಡುಕಲು ಪ್ರಯತ್ನಿಸಿದಾಗ ಅವಳು ನಿಮ್ಮನ್ನು ಹಿಂತಿರುಗದ ಹಾದಿಗೆ ಕರೆದೊಯ್ಯಲು ಬಯಸುತ್ತಾಳೆ ನಿಮ್ಮ ಪಾಲುದಾರರಿಗೆ ನೀವು ಮೋಸ ಮಾಡಬೇಕೆಂದು ಅವಳು ಬಯಸುತ್ತಾಳೆ ವಿವಾಹಿತ ಮಹಿಳೆಗೆ ಯೋಗ್ಯತೆ ಇಲ್ಲ ಎಂಬುದು ವಾಸ್ತವ ಆದ್ದರಿಂದ ಅಲ್ಲಿ ಸಿಡಿಲವಾದವುಗಳಲ್ಲಿ ಹೂಡಿಕೆ ಮಾಡಿ ಪ್ರಪಂಚದಾದ್ಯಂತದ ಅನೇಕ ನಿರ್ಗತಿಕ ಮಹಿಳೆಯರು ವಿವಾಹಿತರ ಹಿಂದೆ ಏಕೆ ಉಳಿಯುತ್ತಾರೆ ನಿಜವಾಗಿಯೂ ಯೋಗ್ಯವಾದದ್ದರಲ್ಲಿ ಹೂಡಿಕೆ ಮಾಡಿ ಈ ವಿಡಿಯೋದ ಬಗ್ಗೆ ನಿಮಗೆ ಏನನಿಸುತ್ತದೆ ನಿಮ್ಮ ಅಭಿಪ್ರಾಯವನ್ನು ಇಲ್ಲಿ ಕಾಮೆಂಟ್ಗಳಲ್ಲಿ ತಿಳಿಸಿ